ಫೆಬ್ರವರಿ 16 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಲಿರುವ ಬಜೆಟ್ನಲ್ಲಿ ಚಿಕ್ಕೋಡಿ ಭಾಗದ ಬಹುದಿನಗಳ ಬೇಡಿಕೆಯಾದ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಕನ್ನಡ ಪರ ಹೋರಾಟಗಾರರು ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಎನ್ ಎ ಮಗದುಮ್ ಒತ್ತಾಯಿಸಿದರು. ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಆಡಳಿತಾತ್ಮಕ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸುವುದು ಅತ್ಯವಶ್ಯಕವಾಗಿದೆ. ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವುದರಿಂದ ಕಾಗವಾಡ ಮತ್ತು ಅಥಣಿ ಭಾಗದ ಜನರಿಗೆ ಅನುಕೂಲವಾಗಲಿದೆ. ಹೀಗಾಗಿ ಸರ್ಕಾರ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಹೇಳಿದರು. ಜಿಲ್ಲಾ ಹೋರಾಟ ಸಮಿತಿ ಕಳೆದ 30 ವರ್ಷಗಳಿಂದ ನಿರಂತರ ಹೋರಾಟ ನಡೆಸ್ತಾ ಬಂದಿದೆ. ಆದರೂ ಸರ್ಕಾರ ಜಿಲ್ಲೆಯನ್ನಾಗಿ ಯಾಕೆ ಘೋಷಣೆ ಮಾಡ್ತಿಲ್ಲ ಎಂಬುದು ಅರ್ಥವಾಗ್ತಿಲ್ಲ. ಜಿಲ್ಲೆಯ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಕಾಂಗ್ರೆಸ್ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಸೇರಿದಂತೆ ಮುಂತಾದವರು ಪ್ರಭಾವಿ ನಾಯಕರು ಮುಖ್ಯಮಂತ್ರಿ ಬಳಿ ಜಿಲ್ಲೆ ಘೋಷಣೆ ಮಾಡಬೇಕೆಂದು ಬೇಡಿಕೆ ಇಡಬೇಕು ಎಂದು ಹೇಳಿದರು. ಜಿಲ್ಲಾ ಹೋರಾಟ ಸಮಿತಿ ನಿರಂತರ ಹೋರಾಟ ಮಾಡಿ ಸಾಕಾಗಿ ಹೋಗಿದೆ. ಈ ಬೇಡಿಕೆಗೆ ಸ್ಪಂದಿಸದೇ ಹೋದರೆ ಮಾಡು ಇಲ್ಲವೇ ಮಡಿ ಎಂಬಂತೆ ಹೋರಾಟ ಸಮಿತಿ ಹೋರಾಟ ಮಾಡಲಿದೆ. ಸರ್ಕಾರ ಉಗ್ರ ಹೋರಾಟಕ್ಕೆ ಆಸ್ಪದ ಕೊಡದೆ ಜಿಲ್ಲೆ ವಿಭಜಿಸಿ ಜನರಿಗೆ ಅನುಕೂಲ ಕಲ್ಪಿಸಬೇಕೆಂದು ಹೇಳಿದರು. ಬೆಳಗಾವಿ ಜಿಲ್ಲೆಯ ಗೋಕಾಕ ಮತ್ತು ಬೈಲಹೊಂಗಲ ಜಿಲ್ಲೆಯಾಗಲೂ ನಮ್ಮ ವಿರೋಧವಿಲ್ಲ, ಆದರೆ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂಬುದು ನಮ್ಮ ಒತ್ತಾಯವಾಗಿದೆ. ಈಗಾಗಲೇ ಜಿಲ್ಲೆ ಎಲ್ಲ ಸ್ಥಾನಮಾನ ಚಿಕ್ಕೋಡಿ ಹೊಂದಿದೆ ಎಂದು ಹೇಳಿದರು. ಮೊದಲನೇದಾಗಿ ನಮ್ಮ ಹೋರಾಟ ಸಮಿತಿ ಇರ್ಬೋದು, ಚಿಕ್ಕೋಡಿ ಭಾಗದ ಜನರ ವತಿಯಿಂದ ನಮ್ಮ ಕವಟಿಗೆಯವರಿಗೆ ರಾಜ್ಯ ಮಟ್ಟದ ಒಂದು ಪತ್ರಕರ್ತರ ಇದರ ಅಸೋಸಿಯೇಷನಲ್ಲಿ ಪ್ರಶಸ್ತಿ ಬಂದದ್ದು ಭಾಳ ಸಂತೋಷವನ್ನು ತಂದಿದ್ದೇವೆ. ಅದಕ್ಕೆ ಅವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸುಮಾರು 35-40 ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತೇಳಿ ಎಲ್ಲರೂ ಕನಸಿದೆ. ಇವತ್ತು ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದ್ರೂ ಸಹ ಯಾವುದೇ ಒಂದು ಸರ್ಕಾರಗಳು ಬಂದ್ರೂ ಯಾವುದೇ ಒಂದು ವಿಶ್ವಾಸಗಳನ್ನು ಕೊಡಲಿಲ್ಲ. ಅದರ ಹಿಂದೆ ಜೆ ಎಚ್ ಪಾಟೀಲ್ ಅವರು ಮುಖ್ಯಮಂತ್ರಿಯವರಿದ್ದಾಗ ಚಿಕ್ಕೋಡಿ ಜಿಲ್ಲೆ ಅನೌನ್ಸ್ ಆಗಿತ್ತು. ಅನೌನ್ಸ್ ಆಗಿ ಮತ್ತೆ ಯಾವ ಕಾರಣಕ್ಕೆ ಹಿಂದೋಯ್ತೋ ಗೊತ್ತಿಲ್ಲ, ಮರುದಿವಸನೇ ಅದನ್ನು ಹಿಂತಕ್ಕೊಂಡಿದ್ದರು. ಆ ಒಂದು ನಿಟ್ಟಿನಲ್ಲಿ ಅವತ್ತಿಂದ ಇವತ್ತಿನವರೆಗೆ ಮತ್ತೆ ನಮ್ಮ ಚಿಕ್ಕೋಡಿ ಜಿಲ್ಲೆ ಭಾಗದ ಎಲ್ಲ ಜನರು, ವಿಶೇಷವಾಗಿ ಎಲ್ಲ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ಪತ್ರಕರ್ತ ಮಾಧ್ಯಮದ ಮಿತ್ರರು ಸಹ ಇದರಲ್ಲಿ ಸಾಕಷ್ಟು ತಮ್ಮ ಮುತುವರ್ಜಿಯನ್ನು ವಹಿಸಿ ನಮ್ಮ ಜಿಲ್ಲೆ ಆಗಬೇಕು ಅಂತಕ್ಕಂಥ ಆಸೆಯನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಈ ಒಂದು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ, ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡಗಳನ್ನು ತಂದಿದ್ದಾರೆ. ನಾವು ನೀವುಗಳೆಲ್ಲ ಎಲ್ಲ ನಮ್ಮ ಸಂಘ ಸಂಸ್ಥೆಗಳೆಲ್ಲ ಕೂಡಿ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ತಂದ್ರೂ ಬಹುಶಃ ನನಗನ್ನಿಸ್ತದೆ ಯಾಕೋ ಸರ್ಕಾರದ ಕಿವಿ ಮೇಲೆ ಇದೆಲ್ಲ ವಿಷಯ ಬೀಳ್ತಾ ಇದೆಯೋ ಇಲ್ಲೋ, ಅಥವಾ ಸರ್ಕಾರಕ್ಕೆ ಅಥವಾ ಆಗಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಿ ಆಗಲಿ, ನಾವು ರಾಜಕಾರಣದ ಬಗ್ಗೆ ಆಗಲಿ ಅಥವಾ ಬೇರೆ ಬೇರೆ ಸರ್ಕಾರಗಳ ಮೇಲೆ ನಾ ಯಾವುದೇ ಮಾತಾಡದೆ ನಾನೊಂದು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ಸಂದರ್ಭದಲ್ಲಿ ಯಾರೇ ಇರಬಹುದು, ಯಾವುದೇ ಪಕ್ಷದ ಮುಖಂಡರಿರ್ಬೋದು, ಯಾವುದೇ ರಾಜಕಾರಣಿಗಳಿರ್ಬೋದು, ದಯವಿಟ್ಟು ಈ ಪತ್ರಕರ್ತ ಈ ಒಂದು ಇದರ ಮೂಲಕ ನಾನೆಲ್ಲರಿಗೂ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಇಮ್ಮಿಡಿಯೇಟಾಗಿ ನೀವೆಲ್ಲರೂ ಕಾರ್ಯಪ್ರವೃತ್ತರಾಗಿ ಈ ಹೆಂಗೆ ಎಲ್ಲರೂ ಏನು ಮಾತು ಹೇಳಿದಾರಲ್ಲ ಇಷ್ಟು ದಿವಸ, ಎಲ್ಲರೂ ನಿಮ್ಮ ಒಂದು ಮಾತಿಗೆ ಬದ್ಧರಾಗಿ ಇವತ್ತು ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡಿ ಇಮ್ಮಿಡಿಯೇಟಾಗಿ ಇದರ ಕಾರ್ಯಪ್ರವರ್ತನ ಆಗಬೇಕು, ಇಮ್ಮಿಡಿಯೇಟಾಗಿ ಇದು ಜಿಲ್ಲೆ ಆಗಲೇಬೇಕು ಅಂತಕ್ಕಂಥ ಒಂದು ಮತನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ಚಿಕ್ಕೋಡಿ ವಿಸ್ತೀರ್ಣವಾಗಲಿ, ಸಾಮಾಜಿಕವಾಗಿ, ಭೌಗೋಳಿಕವಾಗಿ, ಜನಸಂಖ್ಯೆ ವೈಸ್ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆಯಾಗಿದೆ. ಈ ಒಂದು ದೊಡ್ಡ ಜಿಲ್ಲೆಯನ್ನು ವಿಭಜಿಸಿ ಆಡಳಿತಾತ್ಮಕವಾಗಿ ಆಗಲಿ, ಜನರ ಸೌಕರ್ಯಕ್ಕಾಗಲಿ, ಎಲ್ಲ ದೃಷ್ಟಿಯಿಂದ ಇದನ್ನು 2 ಅಥವಾ 3 ಜಿಲ್ಲೆಗಳಾಗಿ ಪರಿವರ್ತನೆ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ, ಇದರಲ್ಲಿ ಏನೂ ತೊಂದರೆ ಇಲ್ಲ. ಇಂಥ ಒಂದು ಏನು ತೊಂದರೆ ಇಲ್ಲದಂಥ ಸಂದರ್ಭದಲ್ಲಿ ಯಾವ ರಾಜಕಾರಣಕ್ಕೆ ಒತ್ತಡಕ್ಕೆ ಒಳಗಾಗ್ತದೆ ಸರ್ಕಾರವೋ ಅಥವಾ ಬೇರೆ ಯಾವುದೇ ಕಾರಣದಿಂದ ಹಿಂದೆ ಹೆಜ್ಜೆ ಆಗ್ತಾ ಇದ್ರೂ ನಮ್ಗೆ ಗೊತ್ತಿಲ್ಲ. ಆದರೆ ಆ ಒಂದು ನಿಟ್ಟಿನೊಳಗೆ ಈ ಸಲ ಬೈ ಹುಕ್ ಆರ್ ಕ್ರುಕ್ ನಾವು ಏನಂತೀವಿ, ಮಾಡು ಇಲ್ಲ ಮಡಿ, ನಾವು ಏನಾದರೂ ಆಗಲಿ ಈ ಸಲ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯ ವಿಭಜನೆಯಾಗಿ 2 ಮಾಡಿರಿ 3 ಮಾಡಿರಿ ನಾವು ಯಾವುದೂ ಕೇಳೋಕೆ ಹೋಗೋಂಗಿಲ್ಲ. ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕಷ್ಟೇ, ಬೇರೆ ಬೇರೆ ಯಾವುದು ಆಗಬೇಕು ಆಗ್ಬೋದು ನಾವು ಮಾತಾಡೋಂಗಿಲ್ಲ. ನಮಗದು ಬೇಕಾಗಿನೂ ಇಲ್ಲ. ನಮಗೆ ಬೇಕಾಗಿರೋದೇನಪ್ಪ ಅಂತಂದರೆ ಚಿಕ್ಕೋಡಿ ಜಿಲ್ಲೆ ಇವತ್ತು ಆಗಬೇಕು. ಯಾಕಂತಂದರೆ ಚಿಕ್ಕೋಡಿ ಜಿಲ್ಲೆ ನಿಮಗೆಲ್ಲ ಗೊತ್ತಿದೆ, ಚಿಕ್ಕೋಡಿ ಜಿಲ್ಲೆ ಎಷ್ಟು ವಿಸ್ತೀರ್ಣ ಇದೆ, ಅಲ್ಲಿ ಪಕ್ಕದಲ್ಲಿ ಕಾಗವಾಡ ಅಥಣಿ ಎಷ್ಟು ದೂರದ ಊರುಗಳದಾವೆ. ಬೆಳಗಾವಿಗೆ ಹೋಗಬೇಕಾದ್ರೆ ಒಂದು ದಿವಸ ಇಡೀ ದಿವಸ ಹೋಗಬೇಕು,
ಮತ್ತು ಹಾಲ್ಟ್ ಮಾಡಬೇಕು, ಮರುದಿವಸ ಕೆಲಸ ಮುಗಿಸ್ಕೊಂಡು ಮೂರನೇ ದಿವಸಕ್ಕೆ ಮನೆಗೆ ಬರಬೇಕು ಅಂತ ಪರಿಸ್ಥಿತಿ. ಯಾಕಂದರೆ ಯಾರು ಸ್ಥಿತಿವಂತರಿರ್ತಾರೆ ಅವ್ರು ತಮ್ಮ ವೆಹಿಕಲ್ನಲ್ಲಿ ಹೋಗ್ಬೋದು, ಆದರೆ ಸಾಮಾನ್ಯ ಸಾರ್ವಜನಿಕ ಜನ ಇವತ್ತು ಬಸ್ನಲ್ಲಿ ಪ್ರಯಾಣ ಮಾಡಿ ಹೋಗೋದಂತಂದರೆ ಹೈರಾಣ ಆಗತಕ್ಕಂಥ ಒಂದು ವಿಷಯ ಅದು. ಆ ಒಂದು ವಿಷಯ ಬಂದು ಎರಡನೇದು, ಯಾವುದೇ ಒಂದು ವಿಷಯದಲ್ಲಿ ನಾವು ಚಿಕ್ಕ ಜಿಲ್ಲೆ ಆದರೆ, ಚಿಕ್ಕೋಡಿ ಜಿಲ್ಲೆ ಆದ ಅಥವಾ ಚಿಕ್ಕ ಜಿಲ್ಲೆ ಆದರೆ ಆಡಳಿತಾತ್ಮಕ ಅಷ್ಟೇ ಅಲ್ಲ, ನಮ್ಮ ಅನುದಾನಗಳಲ್ಲಿಯೂ ಸಹ ಸಾಕಷ್ಟು ವ್ಯತ್ಯಾಸ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕಂತಂದರೆ ಬೆಳಗಾವಿ ಜಿಲ್ಲೆಗೆ ಏನೋ ಒಂದು ಅನುದಾನ ಬರ್ತದೆ, ಅದು ಕೊನೆಗೆ ಹೋಗಿ ಮುಟ್ಟಲಿಕ್ಕೆ ಅಂತಂದರೆ ನಮ್ಮ ಹತ್ರ ಏನೂ ಉಳಿದಿರೋಂಗಿಲ್ಲ. ಅದಕ್ಕೆ ಈ ಒಂದು ಎಲ್ಲ ಒಂದು ವಿಷಯಗಳಲ್ಲಿ ನಾವು ಕೂಲಂಕಷವಾಗಿ ವಿಚಾರ ಮಾಡಿದರೆ ಸರ್ಕಾರ ಯಾಕೆ ಕಿವಿ ಇದಕ್ಕೆ ಈ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ, ಅಥವಾ ಸರ್ಕಾರದ ಮನಸ್ಸಿನಲ್ಲಿ ಇದು ಮಾಡಬಾರ್ದು ಮಾಡಬೇಕು ಅಂತಕ್ಕಂಥ ಯಾವುದು ಜಿಜ್ಞಾಸೆ ಒಳಗಿದ್ದಾರೆ ನಮಗೇನೂ ಗೊತ್ತಿಲ್ಲ. ಒಂದು ವಿಶೇಷ ಹೇಳಲಿಕ್ಕೆ ಇಚ್ಛಪಡ್ತೀರಿ, ಹೋದ ಇಲೆಕ್ಷನ್ನಲ್ಲಿ ನಮ್ಮ ಮಾನ್ಯ ಎಮ್ ಎಲ್ ಸಿ ಅವರು ಹೇಳಿದರು, ನಾನು ಈ ಸಲ ಏನಾದರೂ ಬೈ ಹುಕ್ ಕರ್ಕೊಂಡು ನಾವು ಕರ್ನಾಟಕ ಚಿಕ್ಕೋಡಿಯನ್ನು ಜಿಲ್ಲೆ ಮಾಡಿತ್ತಿರ್ತೀವಿ ಅಂತೇಳಿ ಆ ಒಂದು ವಿಷಯಕ್ಕೆ ಅವರು ಬದ್ಧರಾಗಬೇಕು. ಆಮೇಲೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ನಮ್ಮ ಲೀಡರ್ಸು ಎಲ್ಲ ಇವತ್ತು ಎಲ್ಲ ಲೀಡರ್ಸು ಸಾಕಷ್ಟು ಒಂದು ನಿಮ್ಮದೇ ಆದಂಥ ಒಂದು ವಿಚಾರಗಳನ್ನು ಈ ಸರ್ಕಾರದ ಮೇಲೆ ಇಟ್ಟು ಒತ್ತಡವನ್ನು ತಂದರೆ ಇವತ್ತು ಜಿಲ್ಲೆಯನ್ನು ಮಾಡಲಿಕ್ಕೆ ಭಾಳ ಇದು ದೊಡ್ಡ ಮಾತು ಅಲ್ಲ. ಇದನ್ನು ಜಿಲ್ಲೆಯನ್ನಾಗಿ ಪರಿವರ್ತನೆ ಆಗಬೇಕು ಈ ಭಾಗದ ಜನರಿಗೆ. ಯಾಕಂತಂದರೆ ಎಲ್ಲರೂ ತಮ್ಮ ತಮ್ಮ ಭಾಷೆಗಳಲ್ಲಿ ಎಲ್ಲರೂ ಮಾತಾಡ್ತಿರ್ತಾರೆ, ಗಡಿ ಭಾಗದ ಜನರು, ಗಡಿ ಭಾಗದಲ್ಲಿ ನಮ್ಮ ಭಾಷೆ, ಗಡಿ ಭಾಗದಲ್ಲಿ ನಮ್ಮ ಕನ್ನಡ, ಗಡಿ ಭಾಗದ ಜನರ ಮುಖ್ಯ ಮಧ್ಯಮ ವರ್ಗದ ಜನರು, ಕೆಳವರ್ಗದ ಜನರಿಗೆ ನಾವು ಮೇಲೆ ತರಬೇಕು ಅಂತಕ್ಕಂಥ ಮಾತನ್ನು ಬರೀ ಬಾಯಿ ಮಾತಿನಲ್ಲಿ ನಮ್ಗೆ ಬೇಕಾಗಿಲ್ಲ. ಒಂದು ವೇಳೆ ನೀವು ಚಿಕ್ಕೋಡಿ ಜಿಲ್ಲೆಯನ್ನು ಮಾಡಿದರೆ ಗಡಿ ಜಿಲ್ಲೆಗೆ ನಿಜವಾಗಿ ಈ ಸರ್ಕಾರ ನ್ಯಾಯ ಕೊಟ್ಟಂಗಾಗ್ತದೆ. ಆ ಒಂದು ನಿಟ್ಟಿನೊಳಗೆ ಸರ್ಕಾರ ಈ ಒಂದು ವಿಷಯದಲ್ಲಿ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದ್ದದ ಮಾಡಿ ಈ ಸಲ ಬಾಯಿ ಹುಕ್ಕರ್ಗೂ ಯಾವುದೇ ಪರಿಸ್ಥಿತಿ ಒಳಗೆ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಜೊತೆಗೆ ನನಗನ್ನಿಸ್ತದೆ ಸಾಕಷ್ಟು ನಮ್ಮ ಜಿಲ್ಲೆಯೊಳಗೆ ಸಾಕಷ್ಟು ಪರಿಣಿತ, ಜ್ಞಾನವಂತ, ಎಲ್ಲ ದೃಷ್ಟಿಯಿಂದ ನೋಡಲಾಗಿ ಒಳ್ಳೊಳ್ಳೆಯ ರಾಜಕಾರಣಿಗಳು ನಮ್ಮಲ್ಲಿ ಇದ್ದಾರೆ. ಅವ್ರ ಮನಸ್ಸಿನಲ್ಲೂ ಯಾಕೆ ಬರ್ತಾ ಇಲ್ಲ ನಮಗೂ ಗೊತ್ತಿಲ್ಲ. ಇವತ್ತು ಸಮರ್ಥವಾಗಿರ್ತಕ್ಕಂಥ ಈ ನಮ್ಮ ಪ್ರಕಾಶ್ ಹುಕ್ಕೇರಿಯವರು ಇದ್ದಾರೆ, ಗಣೇಶ್ ಹುಕ್ಕೇರಿಯವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಇರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಇದ್ದಾರೆ, ಇನ್ನೂ ಸಾಕಷ್ಟು ಜನರು ಇದ್ದಾರೆ ಇಲ್ಲಿ. ಇವರೆಲ್ಲರೂ ಸ್ವಲ್ಪ ಮನಸ್ಸು ಮಾಡಿದರೆ ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗಲಿಕ್ಕೆ ಭಾಳ ದೊಡ್ಡ ವಿಷಯ ಇಲ್ಲ. ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಇವರೆಲ್ಲರೂ ವಿಚಾರ ಮಾಡ್ತಾರೆ, ಸರ್ಕಾರದ ಕಿವಿ ಚುಸ್ತಾರೆ ಅಂತಕ್ಕಂಥ ಮಾತನ್ನು ನಾನು ಸಂದರ್ಭದಲ್ಲಿ ಈ ಸಲ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಜೊತೆಗೆ ಇವರೆಲ್ಲರೂ ಒಟ್ಟಿಗೆ ಸೇರಿ, ನಾವು ಎಲ್ಲರೂ ಒಟ್ಟಿಗೆ ಸೇರಿ, ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಒಟ್ಟಿಗೆ ಸೇರಿ, ನಾವೆಲ್ಲರೂ ಇವತ್ತು ಏನು ನಾವು ಇವತ್ತು ಪತ್ರಿಕಾ ಮಾಧ್ಯಮದ ಒಂದು ಮೀಟಿಂಗನ್ನು ಕರೆದು ಮೀಟಿಂಗ್ ಕರೆದಿದ್ದೀವಿ, ಈ ಮಾಧ್ಯಮದ ಮೂಲಕ ನಾನೆಲ್ಲ ಸರ್ಕಾರಕ್ಕೆ ಎಚ್ಚರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಯಾವುದೇ ಪರಿಸ್ಥಿತಿಯೊಳಗೆ ಈ ಸಲ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು, ಆಗದೆ ಹೋದರೆ ಮುಂದೆ ಮತ್ತೆ ಭಾಳ ದೊಡ್ಡ ದೊಡ್ಡ ಹೋರಾಟಗಳು ಆಗುವಂಥ ಸಾಧ್ಯತೆ ಇರೋದರಿಂದ, ಮತ್ತು ನೀವು ಒಂದು ಸರ್ಕಾರಕ್ಕೆ ಮತ್ತು ಈ ಎಲ್ಲ ನಮ್ಮ ರಾಜಕಾರಣಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಮ್ಮ ಭಾಗದ ಜನ ಭಾಳ ಸಂಭಾವ್ಯ ಜನ, ಒಳ್ಳೆಯ ಜನ ಅಂತೇಳ್ಕೊಂಡು ಅದರದ್ದು ಮಿಸ್ಯೂಸ್ ಆಗಬಾರ್ದು. ಯಾವಾಗಲೂ ಈ ಒಳ್ಳೆಯ ಜನ ಇದ್ದಾರೆ ಅಂತೇಳಿ ನೀವು ಅಲ್ಲೇ ಕೊಡ್ರಿ ಅಂತ ಅನ್ನತಕ್ಕಂಥ ವಿಷಯಗಳು ಇಲ್ಲಿ ಬರಬಾರ್ದು. ಅದಕ್ಕೆ ನೀವೆಲ್ಲ ನಮ್ಮ ಚಿಕ್ಕೋಡಿ ಭಾಗದ ಜನರ ತಾಳ್ಮೆಯನ್ನು ಕೆಣಕಬೇಡಿ. ದಯವಿಟ್ಟು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ತನಕ ಒಯ್ದು ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮನ್ನು ಸಹ ಕರೆಸಿದರೆ ನಾವು ಬರಲಿಕ್ಕೆ ತಯಾರಿದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳು ನಮ್ಮಲ್ಲಿ ಇವತ್ತು ಇದು ಒಂದೇ ಸಂಸ್ಥೆ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡಿ, ಎಲ್ಲ ಪತ್ರಕರ್ತ ಮಾಧ್ಯಮದವರೆಲ್ಲ ಕೂಡಿ, ನಮ್ಮ ಭಾಗ ಜನ ಎಲ್ಲ ಕೂಡಿ ಈ ಒಂದು ವಿಷಯಕ್ಕೆ ಎಲ್ಲರೂ ಕೈ ಜೋಡಿಸೋಣ. ಇದಕ್ಕೆ ಏನು ಬಂದರೂ ನಾವು ತನ್ನ ಮನಧನದಿಂದ ಸಹ ಎಲ್ಲದಕ್ಕೂ ತಯಾರಿದ್ದೀವಿ. ಇವತ್ತು ಯಾವುದೇ ಪರಿಸ್ಥಿತಿಯೊಳಗೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದನ್ನು ಆಸೆಯನ್ನು ಈ ಸಂದರ್ಭ ವ್ಯಕ್ತಪಡಿಸಿ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜು ಬಡಿಗೇರ, ಕಾರ್ಯದರ್ಶಿ ಚಂದ್ರಕಾಂತ ಹುಕ್ಕೇರಿ, ಸಂಜಯ್ ಪಾಟೀಲ್, ಸತೀಶ್ ಚಿಂಗಳೆ, ಅಮೂಲ್ ನಾವಿ, ರಾಕೇಶ್ ಮಗದುಂ, ಮಹೇಶ್ ಕಾಂಬಳೆ ಮುಂತಾದವರಿದ್ದರು.